ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ತಂದಿದ್ದೀನಿ 6 ಬಗೆಯ ರೈಸ್ ರೆಸಿಪಿಯನ್ನು. ಲಂಚ್ ಬಾಕ್ಸಿಗಿರಲಿ ಅಥವಾ ಹೆಚ್ಚಾಗಿ ಬ್ರೇಕ್ಫಾಸ್ಟಿಗಿರಲಿ ನಿಮಗೆ ತುಂಬಾ ಯೂಸ್ ಆಗುತ್ತೆ. ನಮಗೆ ಹೆಂಗಸರಿಗೆ ಒಂದೇ ಪ್ರಾಬ್ಲಮ್ ಇರುತ್ತೆ, ಲಂಚ್ಗೆ ಏನು ಮಾಡೋದು, ಲಂಚ್ ಬಾಕ್ಸಿಗೆ ಏನು ಮಾಡೋದು ಅಂತ ಹೇಳಿ. ಇವತ್ತು ನಾನು ನಿಮಗೆ 6 ಬಗೆಯ ರೈಸ್ ಐಟಮನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಈಸಿಯಲ್ಲಿ ಮಕ್ಕಳ ಲಂಚ್ ಬಾಕ್ಸಿಗಿರಲಿ ಅಥವಾ ಹಸ್ಬೆಂಡ್ ಲಂಚ್ ಬಾಕ್ಸಿಗಿರಲಿ ಅಥವಾ ನೀವೇ ಆಫೀಸ್ಗೆ ಹೋಗುವರಾದರೆ ನಿಮ್ಮ ಲಂಚ್ ಬಾಕ್ಸಿಗಿರಲಿ ನೀವು ಮಾಡ್ಬೋದು. ತುಂಬ ಈಸಿ ಉಂಟು. ಹಾಗೂ ಡಿಫ್ರೆಂಟಾಗಿ ನಾನು ಡಿಫ್ರೆಂಟ್ ಟೇಸ್ಟಲ್ಲಿ 6 ಬಗೆಯ ಲಂಚ್ ರೆಸಿಪಿಯನ್ನು ಇಲ್ಲಿ ನಾನು ತೊಗೊಂಡು ಬಂದಿದ್ದೀನಿ. ನಾನು ಹೇಳೋದಾದರೆ, ಯಾವಾಗಲೂ ನಾವು ಬೆಳಿಗ್ಗೆ ಲಂಚ್ ಬಾಕ್ಸಿಗೆ ಅಥವಾ ಯಾವುದಕ್ಕಾದರೂ ನಾವು ರೈಸ್ ಐಟಮ್ ಮಾಡಲಿಕ್ಕಿದ್ರೆ ನೈಟ್ ಮಲಗೋದಕ್ಕಿಂತ ಮೊದಲು ನಾವು ರೈಸನ್ನು ಸ್ವಲ್ಪ ಮಾಡಿಡಬೇಕು. ಆವಾಗಲೇ ಬೆಳಿಗ್ಗೆ ಅದು ತುಂಬ ಚೆನ್ನಾಗಿ ತುಂಬ ಗರಿಗರಿಯಾಗಿ ಬರುತ್ತೆ. ಬೆಳಿಗ್ಗೆ ರೈಸ್ ಮಾಡಿ ಆಮೇಲೆ ರೈಸ್ ಐಟಮ್ ಮಾಡಿದರೆ ಅದು ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಹಾಗಾಗಿ ಯಾವಾಗಲೂ ನಾನು ಹಾಗೆ ಮಾಡೋದು. ಬೆಳಿಗ್ಗೆ ಮಕ್ಕಳಿಗೆ ರೈಸ್ ಐಟಮ್ ಮಾಡಲಿಕ್ಕಿದ್ದರೆ ನಾನೇನು ಮಾಡ್ತೀನಿ, ರಾತ್ರಿ ಮಲಗೋಕ್ಕಿಂತ ಮೊದಲು ರೈಸನ್ನು ಮಾಡಿ ಮುಚ್ಚಿಡ್ತೀನಿ. ಬೆಳಿಗ್ಗೆ ಅದು ಚೆನ್ನಾಗಿ ಅದರಲ್ಲಿ ರೈಸ್ ಐಟಮ್ ಏನಾದರೂ ಇದ್ದರೆ ಮಾಡಿ ಬಿಸಿ ಮಾಡಿ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಅದೇ ಟ್ರಿಕ್ಸನ್ನು ಯೂಸ್ ಮಾಡ್ಬೋದು. ಬೇಕಿದ್ದರೆ ಬೆಳಿಗ್ಗೆ ಎದ್ದು ರೈಸ್ ಮಾಡಿ ಆಮೇಲೆ ರೈಸ್ ಐಟಮ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಓಕೆ, ಇವಾಗ ನಾನು ಯಾವ ರೀತಿ ಯಾವ ವಿಧದಲ್ಲಿ ಎಷ್ಟು ರೈಸ್ ಉಂಟು ನಾನು ಹೇಳ್ತೀನಿ ನಿಮಗೆ. ಫಸ್ಟಿಗೆ ಆಲೂ ಬಿರಿಯಾನಿ ರೈಸನ್ನು ಮಾಡೋಣ. ಇಲ್ಲಿ ಇದಕ್ಕೆ ಕುಕ್ಕರಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ. ಇದಕ್ಕೆ ಕುಕ್ಕರ್ ಬೇಕು. ಕುಕ್ಕರಲ್ಲಿ ನಾನು ಎಣ್ಣೆನ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಫಸ್ಟಿಗೆ ಉದ್ದನೇ ಕಟ್ ಮಾಡಿದ ನೀರುಳ್ಳಿಯನ್ನು ಹಾಕೋಣ. ನೀರುಳ್ಳಿ ಒಂದು ಅರ್ಧದಷ್ಟು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ನಾನಿಲ್ಲಿ ನಿಮಗೆ ಸ್ವಲ್ಪ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಅರ್ಧ ನೀರುಳ್ಳಿ ಹಾಕಿ ಅದಕ್ಕೆ ನಾನಿಲ್ಲಿ ಒಂದು ಆಲೂಗೆಡ್ಡೆನ ಹಾಕಿ ಚೆನ್ನಾಗಿ ಎಣ್ಣೆ ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ನಾನಿದಕ್ಕೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಆಮೇಲೆ ಸ್ವಲ್ಪ ಚಕ್ಕೆ, 2 ಲವಂಗ ಮತ್ತು ಹೂ, ಇದನ್ನೆಲ್ಲ ಸ್ವಲ್ಪ ಗರಂ ಮಸಾಲೆ ಎಲ್ಲ ತೊಗೊಂಡಿದ್ದೇನೆ. ಸ್ವಲ್ಪ ಸ್ವಲ್ಪನೇ ತೊಗೊಂಡು ಇದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು. ಓಕೆ, ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ ನಾನು ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು ಟೊಮೆಟೊವನ್ನು ಯೂಸ್ ಮಾಡಿದ್ದೀನಿ. ನಾನು ಸ್ವಲ್ಪ ಮಾಡಿದ್ರಿಂದ ನೀವು ಸ್ವಲ್ಪ ಜಾಸ್ತಿ ರೈಸ್ ಇಡೋದಾದರೆ 2 ಟೊಮೆಟೊವನ್ನು ಹಾಕ್ಬೋದು. ಓಕೆ, ಟೊಮೆಟೊ ಚೆನ್ನಾಗಿ ಸ್ಮೂತ್ ಆದಮೇಲೆ ನಾನಿದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್, ಆಮೇಲೆ ಸ್ವಲ್ಪ ನಾನಿಲ್ಲಿ ಗರಂ ಮಸಾಲ ಪೌಡರ್, ಆಮೇಲೆ ಚಿಲ್ಲಿ ಪೌಡರ್ ಸ್ವಲ್ಪ, ಆಮೇಲೆ ಜೀರಾ ಪೌಡರ್ ಸ್ವಲ್ಪ, ಆಮೇಲೆ ಕೊತ್ತಂಬರಿ ಪೌಡರ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಮಸಾಲ ಫ್ರೈ ಆಗಲಿ. ಚೆನ್ನಾಗಿ ಮಸಾಲ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತೀನಿ. ಓಕೆ, ಇದಾಯಿತು. ಇವಾಗ ನಾನು ಇದಕ್ಕೆ ನೆನೆಸಿಟ್ಟ ಅಂದರೆ ತೊಳೆದ ರೈಸನ್ನು ಹಾಕ್ತಾ ಇದ್ದೀನಿ. ಇದನ್ನು ನಾನು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ. ಬಿರಿಯಾನಿ ರೈಸ್ ಹಾಕೋದ್ರಿಂದ ಸ್ವಲ್ಪ ಹೊತ್ತು ನಾನು ನೆನೆಸಿಡ್ತೀನಿ. ನೀವು ಮಾಮೂಲಿ ವೈಟ್ ರೈಸ್ ಹಾಕೋದಾದರೆ ತೊಳೆದು ಹಾಕಿದರೆ ಆಯಿತು. ನಾನಿಲ್ಲಿ 2 ಕಪ್ ರೈಸನ್ನು ಹಾಕಿದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನಾನು ಕರೆಕ್ಟಾಗಿ 2 ಕಪ್ ರೈಸಿಗೆ ಇಲ್ಲಿ 4 ಕಪ್ ನೀರನ್ನು ಹಾಕ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ ನಾನು 2 ಕಪ್ ತೊಗೊಂಡಿದ್ದೆ ರೈಸ್, ಅದೇ ಕಪ್ಪಲ್ಲಿ ನಾನು 4 ಕಪ್ ನೀರು ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಮುಚ್ಚಿಡೋಣ. 1 ಸಿಟಿ ಬಂದರೆ ಸಾಕು. ಓಕೆ ನೋಡಿ, 1 ಸಿಟಿ ಬಂದಿದೆ. ಲಾಸ್ಟಲ್ಲಿ ಇದಕ್ಕೆ ನಾವೀಗ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡಿದ್ರೆ ಲೈಸ್ಟು ಈಸಿಯಲ್ಲಿ ಆಗಿ ಹೋಯಿತು. ಈಗ ನೆಕ್ಸ್ಟ್ ಟರ್ಮರಿನ್ ರೈಸ್ ಅಂದರೆ ಪುಳಿಯೋಗರೆ ರೈಸ್ ಮಾಡೋಣ. ಇವಾಗ ಇದಕ್ಕೆ ನಾನೀಗ ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆನೂ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಪುಳಿಯೋಗರೆ ಯಾವುದೇ ಹುಡಿ ಅಥವಾ ಏನು ಸಾಂಬಾರು ಪೌಡರ್ ಇಲ್ಲದೆ ನಿಮಗೆ ಎಷ್ಟು ಈಸಿಯಲ್ಲಿ ಹೇಳಿಕೊಡ್ತಾ ಇದ್ದೀನಿ ನೋಡಿ.
ಫಸ್ಟಿಗೆ ನಾನು ಇದಕ್ಕೆ ಸ್ವಲ್ಪ ಮಸ್ಟರ್ಡ್ ಸೀಡ್ಸ್ ಹಾಕ್ತಾ ಇದ್ದೇನೆ, ಅಂದರೆ ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು. ಅದಕ್ಕೆ ನಾನು ಒಂದು ಎರಡು ಸಣ್ಣ ಸ್ಪೂನಷ್ಟು ಇಲ್ಲಿ ಶೇಂಗಾ ಬೀಜವನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕಡಲೆಬೇಳೆಯನ್ನು ಚೆನ್ನಾಗಿದನ್ನು ಫ್ರೈ ಮಾಡಿ ಇವಾಗ ಇದಕ್ಕೆ ನಾವು ಒಗ್ಗರಣೆ ಸೊಪ್ಪು ಹಾಕೋಣ, ಅಂದರೆ ಕರಿಬೇವು ಸೊಪ್ಪು ಹಾಕೋಣ ಸ್ವಲ್ಪ. ಆಮೇಲೆ ಉದ್ದ ಉದ್ದನೆ ಕಟ್ ಮಾಡಿದ ನಾನಿಲ್ಲಿ ಎರಡು ಚಿಲ್ಲಿಯನ್ನು ಹಾಕ್ತಾ ಇದ್ದೀನಿ, ಗ್ರೀನ್ ಚಿಲ್ಲಿಯನ್ನು. ಚೆನ್ನಾಗಿದನ್ನು ಫ್ರೈ ಮಾಡಿ ಆಮೇಲೆ ನಾನು ಇದಕ್ಕೆ ಒಣಮೆಣಸು ಒಂದು ಎರಡು ಹಾಕ್ತಾ ಇದ್ದೀನಿ, ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಿದನು. ಇವಾಗ ನಾನು ಇದಕ್ಕೆ ಸಣ್ಣ ತುಂಡು ಇಂಗು ಹಾಕ್ತಾ ಇದ್ದೀನಿ. ಇಂಗು ಇದಕ್ಕೆ ಬೇಕೇ ಬೇಕು, ಅದನ್ನು ಸ್ಕಿಪ್ ಮಾಡಬೇಡಿ, ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ, ಇದಕ್ಕೆ ಸ್ಮೆಲ್ ಬರುತ್ತೆ. ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್, ಆಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಪೌಡರ್ ಎಲ್ಲ ಅರ್ಧರ್ಧ ಸ್ಪೂನಷ್ಟು ಹಾಕಿದ್ದೀನಿ ನಾನಿಲ್ಲಿ. ಇಲ್ಲಿ ನಾನು ಸ್ವಲ್ಪ ಮಾಡೋದ್ರಿಂದ ನಾನು ಅದೇ ಮೆಜರ್ಮೆಂಟಲ್ಲಿ ನಿಮಗೆ ತೋರಿಸಿದ್ದೀನಿ, ನೀವು ಜಾಸ್ತಿ ಮಾಡುತ್ತಿದ್ರೆ ಸ್ವಲ್ಪ ಹುಳಿಯೆಲ್ಲ ಜಾಸ್ತಿ ಹಾಕಿ. ಇವಾಗ ನಾನು ಇಲ್ಲಿ ಹುಳಿ ನೀರನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಇವಾಗ ಇದಕ್ಕೆ ಫ್ರೈ ಮಾಡೋದಕ್ಕಿಂತ ಮೊದಲು ನಾನು ಇದಕ್ಕೆ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು. ಚೆನ್ನಾಗಿದ್ದು ದಪ್ಪ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡೋಣ. ಇವಾಗ ಇದಕ್ಕೆ ನಾನು ರೈಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಪುಳಿಯೋಗರೆ ಯಾವುದೇ ಪೌಡರ್ ಅಥವಾ ಏನು ನಾನು ಯೂಸ್ ಮಾಡಲಿಲ್ಲ, ಇದು ತುಂಬ ಟೇಸ್ಟಾಗಿ ಬರುತ್ತೆ, ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡ್ತಾ ಇದ್ದೀರಲ್ಲ, ರೆಡಿ ಆಯಿತು. ಇವಾಗ ಲಾಸ್ಟಿಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ರೈಸ್ಗೆ ಉಪ್ಪು ಇತ್ತು, ನಾನು ನೋಡಿ ಆದಮೇಲೆ ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ ಹಾಕಿದ್ದೀನಿ. ನೀವು ಬೇಕಿದ್ರೆ ಮೊದಲು ಬೇಕಿದ್ರೆ ಹಾಕ್ಬೋದು. ನೋಡಿ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಟೊಮೆಟೊ ರೈಸ್ ಅಥವಾ ಚಿತ್ರಾನ್ನ ಅಂತ ಹೇಳ್ತೀವಿ ನೋಡಿ, ಅದು ನಾನೊಂದು ಕಡಾಯಿ ತಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಎಣ್ಣೆನೂ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಾಗ ನಾನು ಇದಕ್ಕೆ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಸಾಸಿವೆ ನಾನಿಲ್ಲಿ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ತಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಶೇಂಗಾ ಬೀಜ. ಚೆನ್ನಾಗಿದನ್ನು ಫ್ರೈ ಮಾಡೋಣ. ಆಮೇಲೆ ಸ್ವಲ್ಪ ಚೆನ್ನ ದಾಳು ಹಾಕಿದ್ದೀನಿ ಇದಕ್ಕೆ, ಕಡಲೆಬೇಳೆಯನ್ನು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನೀರುಳ್ಳಿಯನ್ನು ಹಾಕೋಣ. ಸ್ವಲ್ಪ ನೀರುಳ್ಳಿಯನ್ನು ನಾನಿಲ್ಲಿ ಹಾಕಿದ್ದೀನಿ. ಚೆನ್ನಾಗಿದ್ದು ಫ್ರೈ ಮಾಡೋಣ. ನೀರುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆದರೆ ಸಾಕು ಇದಕ್ಕೆ. ಓಕೆ, ಇವಾಗ ಇದಕ್ಕೆ ನಾನು ಟೊಮೆಟೊವನ್ನು ಹಾಕ್ತೀನಿ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಟೊಮೆಟೊವನ್ನು ಹಾಕ್ತೀನಿ. ಟೊಮೆಟೊ ನಾನಿಲ್ಲಿ ಎರಡು ಟೊಮೆಟೊವನ್ನು ತೊಗೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಫ್ರೈ ಆಗೋಕ್ಕಿಂತ ಮೊದಲು ಇದಕ್ಕೆ ಮಸಾಲವನ್ನು ನಾವು ಹಾಕೋಣ, ಆಮೇಲೆ ಒಟ್ಟಿಗೆ ಅದು ಫ್ರೈ ಆಗೋಕೆ ತುಂಬ ಚೆನ್ನಾಗಾಗುತ್ತೆ. ಮಸಾಲ ನಾನಿಲ್ಲಿ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ, ಆಮೇಲೆ ಒಂದು ಮೆಣಸಿನಕಾಯಿ ಅಂತ ಹೇಳ್ತೀನಿ ನೋಡಿ, ಅದನ್ನು ಉದ್ದ ಉದ್ದ ಮಾಡಿ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಪೌಡರ್. ತುಂಬ ಚೆನ್ನಾಗಾಗುತ್ತೆ ಇದೆಲ್ಲ ಆ್ಯಡ್ ಮಾಡಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಸ್ಮೂತ್ ಆಗಬೇಕು, ಆವಾಗಲೇ ಚಿತ್ರಾನ್ನ ಅಥವಾ ಟೊಮೆಟೊ ರೈಸ್ ತುಂಬ ಚೆನ್ನಾಗಿ ಆಗುತ್ತೆ. ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಮಾಡಿ ಆಮೇಲೆ ಇವಾಗ ಇದಕ್ಕೆ ರೈಸನ್ನು ಆ್ಯಡ್ ಮಾಡಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಲಾಸ್ಟಿಗೆ ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣಿನ ರಸವನ್ನು ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ
ಓಕೆ, ನಮ್ಮ ಟೊಮೆಟೊ ರೈಸ್ ರೆಡಿ ಆಗಿದೆ. ಇವಾಗ ತುಂಬ ಟೇಸ್ಟಾಗಿರುತ್ತೆ, ಇದು ಬ್ರೇಕ್ಫಾಸ್ಟಿಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ಕೊಕೊನೆಟ್ ಮಿಲ್ಕ್ ರೈಸ್, ಇದು ನನ್ನ ಫೇವ್ರೇಟ್, ನನಗೆ ತುಂಬ ಇಷ್ಟ, ನನ್ನ ಮಕ್ಕಳಿಗೂ ಇಷ್ಟ. ಇದು ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಕುಕ್ಕರಲ್ಲಿ ನಾನು ಇದಕ್ಕೆ ತುಪ್ಪವನ್ನು ಹಾಕ್ತಾ ಇದ್ದೀನಿ. ತುಪ್ಪ ನಾನಿಲ್ಲಿ 2 ದೊಡ್ಡ ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ. ನೀವು ಬೇಕಿದ್ರೆ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಾನೀಗ ಉದ್ದ ಉದ್ದನೆ ಕಟ್ ಮಾಡಿದ ಒಂದು 1/2 ಈರುಳ್ಳಿಯಷ್ಟು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನಾನು ಹೇಳಿದೆ ನಿಮಗೆ ಆಲ್ರೆಡಿ, ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ, ನೀವು ಕ್ವಾಂಟಿಟಿ ಜಾಸ್ತಿ ಇದ್ದರೆ ಜಾಸ್ತಿಯನ್ನು ಹಾಕ್ಬೋದು. ಆಮೇಲೆ ಉದ್ದನೆ ಕಟ್ ಮಾಡಿದ 2 ಹಸಿಮೆಣಸು ಅಂತ ಹೇಳ್ತೀನಿ ನೋಡಿ, ಮೆಣಸಿನಕಾಯಿಯನ್ನು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ, ಕೆಂಪಾಗಬೇಕು ಇದರಲ್ಲಿ ಈರುಳ್ಳಿ. ಓಕೆ, ಈರುಳ್ಳಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ, 2 ಏಲಕ್ಕಿ, ಹೂವು ಮತ್ತು ಚಕ್ಕೆ, ಲವಂಗ, ಆಮೇಲೆ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ. ಅಷ್ಟು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ನೋಡಿ. ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಸ್ವಲ್ಪ ಇದಕ್ಕೆ ಬಡಿ ಶೇಪನ್ನು ಹಾಕಿದ್ದೀನಿ, ಬಡಿ ಶೇಪ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದನು. ಆಮೇಲೆ ಇದಕ್ಕೆ ನಾನು ಕೊಕೊನೆಟ್ ಮಿಲ್ಕನ್ನು ಹಾಕ್ತಾ ಇದ್ದೀನಿ, ಅಂದರೆ ತೆಂಗಿನ ಹಾಲು ಅಂತ ಹೇಳ್ತೀನಿ ನೋಡಿ, ಅದನ್ನು 2 ಕಪ್ ತೆಂಗಿನ ಹಾಲು ಹಾಕಿದೆ. ಆಮೇಲೆ ನಾನಿಲ್ಲಿ 1 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ ರೈಸ್ ತೊಗೊಂಡಿದ್ದೀನಿ, ಆ ಪ್ರಮಾಣದಲ್ಲಿ ನಾನು ನೀರನ್ನು ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಮೇಲೆ ನಾನಿಲ್ಲಿ ನೋಡಿ, ಇದು 1.5 ಕಪ್ ರೈಸ್ ತೊಗೊಂಡಿದ್ದೀನಿ. ನಾನು ಹೇಳಿದೆ ಬಿರಿಯಾನಿ ರೈಸ್ ತೊಗೊಳ್ಳೋದಾದರೆ ಸ್ವಲ್ಪ ಹೊತ್ತು ನೆನೆಸಿ ಇಟ್ಟು ಆಮೇಲೆ ಹಾಕಿ, ನೀವು ಮಾಮೂಲಿ ರೈಸ್ ತೊಗೊಳ್ಳೋದಾದರೆ ತೊಳೆದು ಹಾಕಿದರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡೋಣ, 1 ಸಿಟಿ ಬರಲಿ ಇದಕ್ಕೆ. ಓಕೆ, 1 ಸಿಟಿ ಬಂದಿದೆ ನೋಡಿ, ನಮ್ಮ ರೈಸ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು ರೈಸ್, ಮಕ್ಕಳಿಗೆಲ್ಲ ತುಂಬ ಖುಷಿ ಆಗ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೈಸ್ ನೋಡಿ, ಕರೆಕ್ಟಾಗಿ ಆಗಿದೆ, ಎಷ್ಟು ಗರಿ ಗರಿಯಾಗಿ ಚೆನ್ನಾಗಿ ಆಗಿದೆ ನೋಡಿ. ನೆಕ್ಸ್ಟ್ ಈಗ ಪನ್ನೀರ್ ರೈಸ್. ಪನ್ನೀರ್ ರೈಸಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡ್ಬೋದು, 1/2 ಸ್ಪೂನಷ್ಟು ಎಣ್ಣೆ ಅಷ್ಟೇ. ಅದಕ್ಕೆ ನಾನೀಗ ಸ್ವಲ್ಪ ನೋಡಿ, ಸ್ವಲ್ಪ ನಾನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿದ್ದೀನಿ. ಆಮೇಲೆ ಇದಕ್ಕೀಗ ನಾನು ಪನ್ನೀರನ್ನು ಹಾಕ್ತಾ ಇದ್ದೀನಿ. ಗ್ಯಾಸ್ ಸ್ಲೋವರ್ಲೇ ಇರಲಿ, ಫಾಸ್ಟ್ ಇಡಬೇಡಿ. ಆಮೇಲೆ ಇದಕ್ಕೆ ಸ್ವಲ್ಪ ನಾನೀಗ ಉಪ್ಪು, ಪನ್ನೀರೆಲ್ಲ ಚೆನ್ನಾಗಿ ಸ್ವಲ್ಪ ಉಪ್ಪಾಗಲಿ ಅಂತೇಳಿ ಉಪ್ಪು ಹಾಕಿ ಇದನ್ನು ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಪನ್ನೀರನ್ನು ಇಲ್ಲಿ ಫ್ರೈ ಮಾಡ್ತೀನಿ. ತುಂಬ ಕಪ್ಪಾಗುವವರೆಗೂ ಫ್ರೈ ಮಾಡಬೇಡಿ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಅಷ್ಟೇ. ನೋಡಿ ಈ ರೀತಿ, ಇವಾಗ ಇದನ್ನು ಸಪ್ರೇಟಾಗಿ ತೆಗಿತೀನಿ. ಆಮೇಲೆ ಅದೇ ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ಅದಕ್ಕೆ ನಾನು ಫಸ್ಟಿಗೆ ಉದ್ದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ತೀನಿ. ಈರುಳ್ಳಿಯನ್ನು ನಾನಿಲ್ಲಿ 1/2 ಈರುಳ್ಳಿಯನ್ನು ತೊಗೊಂಡಿದ್ದೇನೆ ಅಷ್ಟೇ. ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ, ಚೆನ್ನಾಗಿ ಕೆಂಪಾಗಬೇಕು, ತುಂಬ ಚೆನ್ನಾಗಾಗುತ್ತೆ ಪನ್ನೀರ್ ರೈಸ್. ಓಕೆ ನೋಡಿ, ಚೆನ್ನಾಗಿ ಕೆಂಪಾಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಬಡಿ ಶೇಪನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಕಟ್ ಮಾಡಿದ 2 ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ, ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಾಗುತ್ತೆ ಇದು ತಿನ್ನಲಿಕ್ಕೆ. ನಿಮಗೆ ಬೇಕಿದ್ದರೆ ಟೊಮೆಟೊ ಅಷ್ಟು ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂತಾದರೆ ಸಣ್ಣ ಸಣ್ಣದಾಗಿ ಕೂಡ ಕಟ್ ಮಾಡಿ ಹಾಕ್ಬೋದು. ಚೆನ್ನಾಗಿ ಇದು ಫ್ರೈ ಆಗಲಿ. ಇದು ಫ್ರೈ ಆಗೋದಕ್ಕೆ ಮೊದಲು ಇದಕ್ಕೆ ಸ್ವಲ್ಪ ಮಸಾಲವನ್ನು ಹಾಕೋಣ. ನಾನಿಲ್ಲಿ ಸ್ವಲ್ಪ ಅರಿಶಿನ ಪೌಡರ್, ಚಿಲ್ಲಿ ಪೌಡರ್, ಜೀರಾ ಪೌಡರ್, ಕೊತ್ತಂಬರಿ ಪೌಡರ್, ಆಮೇಲೆ ಗರಂ ಮಸಾಲ, ಗರಂ ಮಸಾಲ ಸ್ವಲ್ಪ ಜಾಸ್ತಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಟೊಮೆಟೊ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು. ಓಕೆ, ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದರ ಹಸಿ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ತೀನಿ. ಆಲ್ರೆಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಇವಾಗ ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ ರೈಸನ್ನು ಆ್ಯಡ್ ಮಾಡೋಣ. ಓಕೆ, ನಾನಿಲ್ಲಿ 1 ಕಪ್ಪಷ್ಟು ರೈಸನ್ನು ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ
ಉಪ್ಪೆಲ್ಲ ಕಮ್ಮಿ ಇದ್ದರೆ ಇವಾಗಲೇ ಹಾಕಿಬಿಡಿ. ಓಕೆ, ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೀಗ ನಾವು ಫ್ರೈ ಮಾಡಿದ ಪನ್ನೀರನ್ನು ಆ್ಯಡ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಲಾಸ್ಟಿಗೆ ಇದಕ್ಕೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಓಕೆ, ನಮ್ಮ ಪನ್ನೀರ್ ರೈಸ್ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದರೊಟ್ಟಿಗೆ ಯಾವುದೇ ಸಾರು ಅಥವಾ ಏನು ಬೇಕಂತ ಇಲ್ಲ, ಈಗೇನೆ ನೀವು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಈಗ ವೆಜ್ ರೈಸ್. ಇದು ತುಂಬ ಈಸಿ ಉಂಟು ಹಾಗೂ ತುಂಬ ಟೇಸ್ಟ್ ಆಗುತ್ತೆ ಇದು ಕೂಡ ನೋಡಿ. ಇದಕ್ಕೆ ಸ್ವಲ್ಪ ಎಣ್ಣೆನೇ ತಗೊಳ್ಳಿ. ಅದಕ್ಕೆ ಒಂದು ಕಟ್ ಮಾಡಿದ ಅರ್ಧ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಆಗಲಿ. ನೀರುಳ್ಳಿ ಇದರಲ್ಲಿ ಕೆಂಪಾಗಬೇಕಂತ ಇಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಓಕೆ, ನೀರುಳ್ಳಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಇದಕ್ಕೆ ಕಟ್ ಮಾಡಿದ್ದ ಕ್ಯಾಬೇಜ್ ಹಾಗೂ ಒಂದು ಕಪ್ ಕ್ಯಾಬೇಜ್ ತೊಗೊಂಡಿದ್ದೀನಿ ಹಾಗೂ ಒಂದು ಕಪ್ಪು ಕ್ಯಾರೆಟ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಇದು ಮಿಕ್ಸ್ ಆಗಬೇಕು. ಆಮೇಲೆ ಸ್ವಲ್ಪ ನಾನು ಇದಕ್ಕೆ ಬಟಾಣಿಯನ್ನು ಹಾಕ್ತಿದ್ದೀನಿ. ಬಟಾಣಿ ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲದಿದ್ದರೆ ನೆನೆಸಿಟ್ಟ ಬಟಾಣಿ ಕೂಡ ಹಾಕ್ಬೋದು, ಅಥವಾ ಬಟಾಣಿ ಇಲ್ಲದಿದ್ದರೂ ಪರವಾಗಿಲ್ಲ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಮಿಕ್ಸ್ ಕಾಟ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಣ್ಣೆಯಲ್ಲಿ ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಮಾಡಿ. ನೀವು ಬೇಕಿದ್ರೆ ಗೋಬಿ ಅಥವಾ ಏನಿದ್ರೂ ಇದಕ್ಕೆ ಆ್ಯಡ್ ಮಾಡ್ಬೋದು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ 2-3 ಟೊಮೆಟೊ ಬೇಕಿದ್ರೆ ಹಾಕ್ಬೋದು, ಇದಕ್ಕೆ ಬೇಕಂತ ಇಲ್ಲ ಅಷ್ಟು ಟೊಮೆಟೊ. ಆಮೇಲೆ ಸ್ವಲ್ಪ ಕಸೂರಿ ಮೇಥಿಯನ್ನು ನಾನು ಇಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ. ಇವಾಗ ಇದಕ್ಕೆ ಕಾಳುಮೆಣಸು ತೊಗೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಕಾಳುಮೆಣಸು ಇಲ್ಲದ್ರೆ ಪೌಡರ್ ಕೂಡ ತೊಗೊಳ್ಬೋದು. ಆದರೆ ಕಾಳುಮೆಣಸು ಸ್ವಲ್ಪ ಕ್ರಷ್ ಮಾಡಿ ಹಾಕೋದ್ರಿಂದ, ಅಂದರೆ ಈ ರೀತಿ ಸ್ವಲ್ಪ ನೋಡಿ, ಈ ರೀತಿ ಜಜ್ಜಿ ಹಾಕೋದ್ರಿಂದ ಇದಕ್ಕೆ ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ. ಇದು ಹೀಗೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಪೌಡರ್ ಹಾಕೋದಕ್ಕಿಂತಲೂ. ಆದರೆ ನಿಮ್ಮ ಹತ್ರ ಕಾಳುಮೆಣಸು ಇಡೀ ಇಲ್ಲದಿದ್ದರೆ ನೀವು ಪೌಡರ್ ಕೂಡ ಆ್ಯಡ್ ಮಾಡ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿ ಒಳ್ಳೆ ರೀತಿಯಲ್ಲಿ ಇದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ನಾವೀಗ ರೈಸನ್ನು ಆ್ಯಡ್ ಮಾಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ಬೇಕಿದ್ರೆ ಒಂದು ಎಗ್ಗನ್ನು ಕೂಡ ಹಾಕ್ಬೋದು. ನಾನಿಲ್ಲಿ ಎಲ್ಲ ವೆಜ್ ರೈಸ್ ತೋರಿಸೋದ್ರಿಂದ ನಾನು ಇದಕ್ಕೆ ಎಗ್ ಆ್ಯಡ್ ಮಾಡಲಿಲ್ಲ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಕಟ್ ಮಾಡಿದ ಕೊತ್ತಂಬರಿಯನ್ನು ಹಾಕೋಣ. ಆಮೇಲೆ ಒಂದು ಅರ್ಧ ಲಿಂಬೆಹಣ್ಣು ರಸವನ್ನು ಹಿಂಡೋಣ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿದನು. ಓಕೆ, ಇವಾಗ ನಮ್ಮ ವೆಜ್ ರೈಸ್ ಕೂಡ ರೆಡಿಯಾಗಿದೆ. ಎಲ್ಲ ನಾನು ರೆಸಿಪಿಯನ್ನು ನಿಮಗೆ ತೋರಿಸಿ ಆಯಿತು. ಖಂಡಿತವಾಗಲೂ ನಿಮಗೆ ಇಷ್ಟ ಆಗಿರ್ಬೋದು. ನೋಡಿ, 6 ಬಗೆಯ ರೆಸಿಪಿ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಯಾವುದಾದರೂ ನೀವು ಇದರಲ್ಲಿ ಟ್ರೈ ಮಾಡಲಿಲ್ಲದಿದ್ದರೆ ನೀವು ಟ್ರೈ ಮಾಡ್ಬೋದು. ಖಂಡಿತವಾಗಲೂ ನಿಮಗೆ ಇಷ್ಟ ಆಗ್ಬೋದು ಇವತ್ತಿನ ನನ್ನ ವಿಡಿಯೋ. ಹಾಗಾಗಿ ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ನೀವು ಲೈಕ್ ಮಾಡಿ. ನಿಮಗೆ ಯೂಸ್ಫುಲ್ ಅಂತ ಎನಿಸಿದರೆ ಪ್ಲೀಸ್ ಅಲ್ಲಿ ಲೈಕ್ ಉಂಟು, ಲೈಕನ್ನು ಒತ್ತಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಲಿಕ್ಕೆ ನೋಡಿ ಆದಷ್ಟು ನನ್ನ ವಿಡಿಯೋವನ್ನು. ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಶೇರ್ ಮಾಡಿ ವಿಡಿಯೋಸನ್ನು. ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಎಲ್ಲದರಲ್ಲೂ ನೀವು ಶೇರ್ ಮಾಡ್ಬೋದು ವಿಡಿಯೋಸನ್ನು ಡೈರೆಕ್ಟಾಗಿ. ನೋಡ್ತಾ ಇದ್ದೀರಲ್ಲ, ನಿಮಗೆ ಈಸಿ ಆಗ್ಬೋದು. ಈ ರೀತಿ ನೀವು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಮಾಡಿಕೊಡ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ಯಾರಾದರೂ ಇದ್ದರೆ ಅವರಿಗೆ ಮಾಡಿಕೊಡ್ಬೋದು. ಖಾಲಿ ಮೊಸರು ಎಲ್ಲ ಇದ್ದರೆ ಅದರಲ್ಲೇ ನಾವು ಇದನ್ನು ತಿನ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಅಥವಾ ಉಪ್ಪಿನಕಾಯಿ ಇದ್ದರೂ ಸಾಕು. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ,
ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.